ವೈಜ್ಞಾನಿಕ ಬೆಂಬಲ ಬೆಲೆ ನಿಗದಿಪಡಿಸಲು ಕೃಷಿ ಕಾಯ್ದೆ ರದ್ದುಪಡಿಸಲು ಹಾಗೂ ಮತ್ತು ದಿನಬಳಕೆ ವಸ್ತುಗಳು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆಯನ್ನು ವಿರೋಧಿಸಿ ರೈತರ ವ್ಯವಸಾಯ ಉಪಕರಣಗಳು ಬೀಜ ಗೊಬ್ಬರದ ಬೆಲೆ ಅವುಗಳಿಗೆ ವಿಧಿಸಿರುವ ಜಿಎಸ್ಟಿ ಕರಗಳನ್ನು ರದ್ದುಪಡಿಸುವ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಸಲ್ಲಿಸುತ್ತಿರುವಂತ ಮನವಿ ನೀವೀಗ ನೋಡ್ತಾ ಇದ್ದೀರಾ ಸ್ಮಾರ್ಟ್ ನ್ಯೂಸ್ ಕನ್ನಡ ಚಾನೆಲ್ ದಾವಣಗೆರೆ ನಾನು ಸಲ್ಮಾ ಪ್ರಿಯ ವೀಕ್ಷಕರೇ ಇಂದು ರೈತರ ಬೆಳೆಗಳಿಗೆ ಸರ್ಕಾರವನ್ನು ಬೆಂಬಲಿಸಿ ಬೆಳೆಗಳನ್ನು ನಿಗದಿಪಡಿಸಲು ಕೃಷಿ ಕಾಯ್ದೆಯನ್ನು ರದ್ದುಗೊಳಿಸಲು ಹಾಗೂ ದಿನಬಳಕೆಯ ವಸ್ತುಗಳಾದ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಗಳ ಏರಿಕೆಯ ವಿರೋಧಿಸಿ ರೈತರ ವ್ಯವಸಾಯದ ಉಪಕರಣಗಳಾದ ಬೀಜ ಗೊಬ್ಬರ ಬೆಳೆಗಳಿಗೆ ವಿರೋಧಿಸಿ ಜಿಎಸ್ಟಿ ಕರಗಳನ್ನು ರದ್ದುಗೊಳಿಸುವ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಶ್ರೀ ಸೈಯದ್ ಜಿಲ್ಲಾನಿ ದಾವಣಗೆರೆ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಇವರ ನೇತೃತ್ವದಲ್ಲಿ ಶ್ರೀ ತಹಶೀಲ್ದಾರರಿಗೆ ಇಂದು ಮನವಿ ಸಲ್ಲಿಸಲಾಯಿತು ಬನ್ನಿ ವೀಕ್ಷಕರೇ ವೀಕ್ಷಿಸೋಣ ಉದ್ದೇಶವನ್ನು ಇಟ್ಟುಕೊಂಡು ಈ ರಾಜ್ಯ ಸರ್ಕಾರದಲ್ಲಿ ಸರ್ಕಾರ ಅವರ ಮೇಲೆ ಕೇಸನ್ನು ದಾಖಲಿಸಿರುವಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಇತರೆ ಜನಪರ ಸಂಘಟನೆಗಳಿಂದ ವಿರೋಧಿಸ್ತಾ ಇದ್ದೇವೆ ಹಾಗೂ ಅದನ್ನು ಖಂಡಿಸ್ತೇವೆ ಸೌಮ್ಯ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಗೃಹಮಂತ್ರಿಗಳೇ ಟಿಕಾಯತ್ರವರು ಯಾವುದೇ ಕೋಮುಗಲದೆ ಗಲಭೆಗೆ ಪ್ರಚೋದನೆಯನ್ನು ಕೊಟ್ಟಿಲ್ಲ ಹಾಗೂ ಶಾಂತಿ ಕದಡುವಂಥ ಹೇಳಿಕೆಯನ್ನು ನೀಡಿಲ್ಲ ಈ ದೇಶದಲ್ಲಿ ಅನ್ನದಾತರಿಗೆ ಆಗಿರತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಹೋರಾಟಕ್ಕೆ ಕರೆಯನ್ನು ನೀಡಿದರೆ ಹೋರಾಟ ಮಾಡಿದಂಥವರು ದೇಶದ್ರೋಹಿಗಳು ಭಯೋತ್ಪಾದಕರ ಈ ದೇಶದಲ್ಲಿ ಹೋರಾಟ ಮಾಡಲಿಕ್ಕೆ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ಸೊಮ್ಮೆ ಆ ಹಕ್ಕನ್ನು ಸಂವಿಧಾನಬದ್ಧವಾಗಿ ನಾವು ಹೋರಾಟ ಮಾಡಲಿಕ್ಕೆ ಹಕ್ಕಿದೆ ನಾವು ಹೋರಾಟ ಮಾಡ್ತೇವೆ ನಮಗೆ ಅವಕಾಶವನ್ನು ಮಾಡಿಕೊಡಿ ತಕ್ಷಣವಾಗಿ ಅವರ ಮೇಲೆ ಇಟ್ಟಿರುವಂಥ ಕೇಸನ್ನು ತಕ್ಷಣವಾಗಿ ಹಿಂಪಡಿಬೇಕು ಇಲ್ಲೇ ಹೋದರೆ ಈ ದೇಶಾದ್ಯಂತವಾಗಿ ಜನಪರ ಸಂಘಟನೆಗಳು ಹಾಗೂ ರೈತಪರ ಸಂಘಟನೆಗಳು ನಿಮ್ಮ ವಿರುದ್ಧವಾಗಿ ಹೋರಾಟವನ್ನು ನಡೆಸಬೇಕಾಗ್ತದೆ ಹಾಗೆ ಹಾಗೂ ಈಗೇನು ಸುಮಾರು 4-5 ತಿಂಗಳುಗಳಿಂದ ಕೂಡ ಈಗ ನಿಮ್ಮ ಕೇಂದ್ರ ಸರ್ಕಾರ ಜಾರಿ ತಂದಿರತಕ್ಕಂಥ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ನಿರಂತರವಾಗಿ ಹೋರಾಟವನ್ನು ಮಾಡ್ತಾಯಿದ್ರು ಕೂಡ ನಿಮಗೆ ಸ್ವಲ್ಪನೂ ನಾಚಿಕೆ ಮಾನವ ಮರ್ಯಾದೆ ಅನ್ನುವಂಥದ್ದಿಲ್ಲ ಈ ದೇಶದಲ್ಲಿ ಅನ್ನದಾತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಇಷ್ಟು ಹೋರಾಟ ಮಾಡಿದ್ರು ಕೂಡ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರತಕ್ಕಂಥ ಯಾವುದಾದ್ರೂ ಸರ್ಕಾರ ಇದೆ ಅಂತೇಳಿದ್ರೆ ಅದು BJP ಸರ್ಕಾರ ಮಾತ್ರ ಅಂತೇಳಿ ಹೇಳಬೇಕಾಗ್ತದೆ ಹಾಗೂ ಈ ರೈತರ ವಿರೋಧಿ ಯಾರಾದರೂ ಇದ್ದರೆ ಅದು ಮೋದಿ ಅಂತೇಳಿ ಹೇಳಬೇಕಾಗ್ತದೆ ದಯಮಾಡಿ ಈ ರೈತರ ಸಮಸ್ಯೆಗಳಿಗೆ ತಕ್ಷಣವಾಗಿ ಸರ್ಕಾರ ಸ್ಪಂದಿಸಬೇಕು ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡಿಬೇಕು ಇಲ್ಲೇ ಹೋದರೆ ಈ ದೇಶವ್ಯಾಪ್ತಿಯಲ್ಲಿ ಪ್ರತಿ ಮನೆಗೊಬ್ಬರು ಕೂಡ ಬೀದಿಗಿಳಿದು ಹೋರಾಟ ನಡೆಸಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ನೀಡ್ತೇವೆ ಇವತ್ತಿನ ಸರ್ಕಾರ ರೈತರ ಸರ್ಕಾರ ಅಂತ ಹೇಳಿಕೆಯನ್ನು ಪ್ರಮಾಣ ಮಾಡಿದರು ಇವತ್ತಿನ ಸರ್ಕಾರ ನೋಡಿದರೆ ಅವರು ಹೇಳ್ತಾರೆ ನಾವು ಸರ್ಕಾರ ನಡೆಸೋಕ್ಕೆ ದುಡ್ಡಿಲ್ಲ ನಾವು ಸಾಲ ಮಾಡಿದ್ದೀವಿ ತುಪ್ಪ ತಿಂದಿದ್ದೀವ ಅಂತ ಹೇಳ್ತಾರೆ ರೈತರು ಸಾಲ ಮಾಡಿದಾರೆ ಹಂಗಾದ್ರೆ ಇವ್ರದ್ದು ರೈತರು ತುಪ್ಪ ತಿಂದಾರ ಇಂತಿಂಥವರು ದೊಡ್ಡವ್ರು ಮಾಡಿರಲ್ಲ ತಪ್ಪಲ್ಲ ಸಣ್ಣವ್ರು ಮಾಡಿರ ತಪ್ಪ ಈ ಥರವಾಗಿ ನಮ್ಮ ಟಿಕಾಯಿತ್ತವ್ರಿಗೆ ಹಿಂಸೆ ಕಾಸ ಇಲ್ಲ ಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ನಮ್ಮ ರೈತರು ಒಗ್ಗಟ್ಟಿನಿಂದ ಅವ್ರನ್ನ ಬಿಡುಗಡೆಗೆ ಪ್ರೋತ್ಸಾಹ ಮಾಡಬೇಕು ಬೆನ್ನೆಲುಬಾ ನಿಂತ್ಕೋಬೇಕು ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ ಇವತ್ತು ದೇಶದಲ್ಲಿ ರೈತರಿಗೆ ಆಗ್ತಾ ಇರೋದು ಅನ್ಯಾಯ ನೋಡಿದರೆ ಸಿಂಗೋ ಬಾರ್ಡ್ರಲ್ಲಿ ರೈತರು 100 ದಿನಕ್ಕಿಂತ ಹೆಚ್ಚಿನಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ 200ಕ್ಕಿಂತ ಜಾಸ್ತಿ ರೈತರು ಇವತ್ತು ಪ್ರಾಣ ತ್ಯಾಗ ಮಾಡಿದ್ದಾರೆ ಮತ್ತು ನರೇಂದ್ರ ಮೋದಿಯವ್ರ ಸರ್ಕಾರ ಏನು ಅದಕ್ಕೆ ಫಲ ಮತ್ತು ಏನು ಪ್ರತಿಕ್ರಿಯೆ ನೀಡ್ತಾ ಇಲ್ಲ ನಾವು ಸರ್ಕಾರಿಗೆ ಏನು ವಿನಂತಿ ಮಾಡ್ತಾ ಇದ್ದೀವಿ ಅಂದರೆ ಇದು ಏನಿದೆ MSP ತರ್ರಿ ಇದು 3 ಕಾಯ್ದೆ ಏನು APMC ತಿದ್ದುಪಡಿ ಅದೆಲ್ಲ ಕಾನೂನು ಏನು ತಂದಿದ್ದಾರೆ ಅದಕ್ಕೆ ಬೇಗ ಹಿಂಪಡೆದು ರೈತರಿಗೆ ಒಂದು ರಿಲೀಫ್ ಕೊಡಿ ಅಂತ ನಮ್ಗೆ ಎಲ್ಲರೂ ಮನವಿ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ರೈತರ ಸಂಘದ ಹಸರ ಸೇನೆ ಕರ್ನಾಟಕ ರಾಜ್ಯ ರೈತರ ಸಂಘ ಇವತ್ತು ಚನ್ನಗಿರಿಯಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಇವತ್ತು ಇದು ಪ್ರತಿಭಟನೆ ಮಾಡಿ ಇವತ್ತು ಮಂಡ್ಯದ ಮನವಿಯನ್ನು ತಹಸೀಲ್ದಾರ್ ಮೂಲಕ ಇವತ್ತು ನೀಡಿದಾದರೆ ಅದರ ಪರವಾಗಿ ನಾವು ರಾಜ್ಯ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಾವು ಇವರಿಗೆ
ಜೊತೆಗೆ ಬೆಂಬಲವನ್ನು ಘೋಷಿಸಿದ್ದೀವಿ. ಇವತ್ತು ಅವರ ಜೊತೆಗೆ ನಮ್ಮದು ಮನವಿಯನ್ನು ತಹಸೀಲ್ದಾರ್ ಮೂಲಕ ನಾವು ಕೊಟ್ಟಿದ್ದೀವಿ. ಈ ಕೇಂದ್ರ ಸರ್ಕಾರ ಇದಕ್ಕೆ ಏನು ಒಳ್ಳೆ ಕೆಲಸ ಮಾಡ್ತದೆ ಇಲ್ಲ ಮಾಡಲ್ಲ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಐತಲ್ಲ ಏನು ಮಾಡಬೇಕಂತ ಹೇಳಿ ನಿರ್ಧಾರ ಮಾಡ್ತೀವಿ. ಜೈ ಹಿಂದ್, ಜೈ ಭಾರತ.